ನಮಸ್ಕಾರ ಇದು ಜಾಣಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನ ದಿನವೂ ವಿಜ್ಞಾನ ಸಂಪುಟ ನಾಲ್ಕು ಸಂಚಿಕೆ ಐವತ್ತೇಳು ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತು ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ಹೃದಯಾಘಾತವನ್ನು ಗೆದ್ದ ಬ್ಯಾಕ್ಟೀರಿಯಾದ ಕತೆ ಭಾಗ ಒಂದು ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಆತಂಕ ಹುಟ್ಟಿಸುವ ಪದ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಎಂದ ಕೂಡಲೇ ಏನೇನೋ ಅರ್ಥವಾಗದೇ ಹೋದರೂ ಮೈಲ್ಡಾ ಸಿವಿಯರ ಅಥವಾ ಮೇಜರ್ರಾ ಮೈನರ್ರಾ ಎಂದೆಲ್ಲ ಕೇಳುವವರಿಗೂ ಕೊರತೆಯೇ ಇಲ್ಲ ಅನೇಕ ಕಾರಣಗಳಿಂದ ಕಳೆದ ಕೆಲವು ದಶಕಗಳಲ್ಲಿ ಮೆದುಳಿಗಿಂತ ಹೃದಯದ ಕಾಳಜಿ ಬಗ್ಗೆ ಆಸ್ತೆ ಹೆಚ್ಚಾಗಿದೆ ಹೀಗಾಗಿ ಹೃದಯದ ಯಾವುದೇ ಸಮಸ್ಯೆಗಳಿಗೂ ಆತಂಕ ಹೆಚ್ಚು ಶರೀರಕ್ಕೆಲ್ಲ ರಕ್ತವನ್ನು ಸರಬರಾಜು ಮಾಡುವ ಹೃದಯಕ್ಕೂ ರಕ್ತ ಸರಬರಾಜು ಆಗಬೇಕು ಇದಕ್ಕಾಗಿ ಪ್ರತ್ಯೇಕ ರಕ್ತನಾಳಗಳಿವೆ ಹೃದಯವನ್ನು ಮೇಲ್ಭಾಗದಿಂದ ಕಿರೀಟದ ರೀತಿಯಲ್ಲಿ ಆವರಿಸಿರುವ ಈ ರಕ್ತನಾಳಗಳಿಗೆ ಕರೋನರಿ ರಕ್ತನಾಳಗಳು ಎಂದೇ ಹೆಸರು ಹೃದಯಕ್ಕೆ ಬೇಕಾದ ರಕ್ತವನ್ನು ಒಯ್ಯುವುದು ಇವೇ ರಕ್ತನಾಳಗಳು ಯಾವುದಾದರೂ ಕಾರಣದಿಂದ ಈ ರಕ್ತನಾಳಗಳಲ್ಲಿ ಯಾವುದರಲ್ಲಿಯಾದರೂ ರಕ್ತ ಸಂಚಾರಕ್ಕೆ ಅಡ್ಡಿ ಉಂಟಾದರೆ ಆಗ ಹೃದಯದ ಆ ಭಾಗಕ್ಕೆ ರಕ್ತ ತಲುಪದೇ ಅದರ ಕೆಲಸಕ್ಕೆ ಅಡ್ಡಿಯಾಗುತ್ತದೆ ಇದನ್ನೇ ಹೃದಯಾಘಾತ ಎನ್ನುತ್ತಾರೆ ಅಂತಹ ರಕ್ತನಾಳಗಳಲ್ಲಿ ಆಗಿರುವ ಅಡ್ಡಿಯನ್ನು ಎಷ್ಟು ಬೇಗ ನಿವಾರಿಸಿದರೆ ಅಷ್ಟು ಬೇಗ ಆ ಭಾಗಕ್ಕೆ ರಕ್ತ ಸಂಚಾರ ಪುನಃ ಆರಂಭವಾಗುತ್ತದೆ ಈ ಅಡ್ಡಿಯನ್ನು ನಿವಾರಿಸುವುದು ಮತ್ತು ಅದು ಮತ್ತೆ ಆಗದಂತೆ ಕಾಪಾಡುವುದು ಹೃದಯಾಘಾತದ ಚಿಕಿತ್ಸೆಯ ಭಾಗಗಳು ಕರೋನರಿ ರಕ್ತನಾಳಗಳಲ್ಲಿನ ರಕ್ತ ಸಂಚಾರಕ್ಕೆ ಆಗುವ ಅಡ್ಡಿಯನ್ನು ನಿವಾರಿಸುವ ದಾರಿಯಲ್ಲಿ ವೈದ್ಯಕೀಯ ಇತಿಹಾಸ ಹಲವಾರು ಮಜಲುಗಳನ್ನು ಕಂಡಿದೆ ಒಂಬೈನೂರ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಹೃದಯಾಘಾತದ ಸ್ಪಷ್ಟ ಚಿತ್ರಣ ನೀಡಿದ್ದ ಅಮೆರಿಕದ ವೈದ್ಯ ಡಾ ಜೇಮ್ಸ್ ಹೆರ್ರಿಕ್ ವಿಶ್ರಾಂತಿಯೊಂದೇ ಇದಕ್ಕೆ ಪರಿಹಾರ ಎಂದಿದ್ದರು ಆದರೆ ಹೃದಯಾಘಾತದ ರೋಗಿಗಳನ್ನು ತೀವ್ರವಾಗಿ ಬಾಧಿಸುತ್ತಿದ್ದ ಎದೆನೋವಿನ ನಿವಾರಣೆಗೆ ಮಾರ್ಫೆನ್ ಪ್ರಬಲ ನೋವು ನಿವಾರಕಗಳನ್ನು ನೀಡಬೇಕು ಎಂದು ಸಾವಿರದ ಇಪ್ಪತ್ತೆಂಟರಲ್ಲಿ ಡಾ ಪಾರ್ಕಿನ್ಸನ್ಸ್ ಮತ್ತು ಡಾ ಬೆಡ್ಫೋರ್ಡ್ ಎಂಬ ವೈದ್ಯರು ಸಲಹೆ ನೀಡಿದ್ದರು ಹಲವಾರು ದಶಕಗಳ ಕಾಲ ಹೃದಯಾಘಾತಕ್ಕೆ ಇದ್ದ ಚಿಕಿತ್ಸೆ ಇಷ್ಟೇ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಹೃದಯಾಘಾತವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ಡಾಕ್ಟರ್ ಟಿನ್ಸ್ಲೆ ಹ್ಯಾರಿಸನ್ ಅದರ ಚಿಕಿತ್ಸೆಯಲ್ಲಿ ಆಕ್ಸಿಜನ್ ನೀಡುವುದರ ಅನುಕೂಲವನ್ನು ವಿವರಿಸಿದರು ಜೊತೆಗೆ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗುವುದರಿಂದ ನಿರ್ಜಲೀಕರಣಕ್ಕೆ ಸಲೈನ್ ದ್ರಾವಣವನ್ನು ನೀಡಬಹುದು ಎಂದು ತಿಳಿಸಿದರು ಕರೋನರಿ ರಕ್ತನಾಳಗಳು ಕುಗ್ಗದಂತೆ ತಡೆಯುವ ನೈಟ್ರೋಗ್ಲೊಸರಿನ್ ಬಳಕೆ ಕೂಡ ಚಾಲ್ತಿಯಲ್ಲಿತ್ತು ಜೊತೆಗೆ ಶರೀರದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡೆಯುವ ವಾರ್ಫಾರಿನ್ನಂತಹ ಔಷಧಗಳನ್ನು ಬಳಸಿ ಪುನಃ ಹೃದಯಾಘಾತ ಆಗದಂತೆ ಮಾಡುವ ಪ್ರಯತ್ನಗಳು ಇದ್ದವು ಇವುಗಳಲ್ಲಿ ಯಾವುದೂ ಈಗಾಗಲೇ ಆಗಿರುವ ಹೃದಯಾಘಾತದ ಪರಿಣಾಮವನ್ನು ನಿಯಂತ್ರಿಸುತ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಒಂದು ಜಾದೂ ಔಷಧದ ನಿರೀಕ್ಷೆ ವೈದ್ಯಕೀಯ ಜಗತ್ತಿಗೇ ಇತ್ತು ಆದರೆ ಆ ಜಾದೂ ಔಷಧ ಈಗಾಗಲೇ ಪತ್ತೆಯಾಗಿದೆ ಎಂಬ ವಿಷಯ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಮೆರಿಕದ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಡಾಕ್ಟರ್ ವಿಲಿಯಂ ಟಿಲ್ಲೆಟ್ ತೀರಾ ಆಕಸ್ಮಿಕವಾಗಿ ಒಂದು ವಿಷಯವನ್ನು ಕಂಡುಹಿಡಿದರು ಸ್ಟ್ರೆಪ್ಟೋಕಾಕಸ್ ಎಂಬ ಬ್ಯಾಕ್ಟೀರಿಯಾ ಸಂಶೋಧನೆ ಮಾಡುತ್ತಿದ್ದ ಡಾಕ್ಟರ್ ಟಿಲ್ಲೆಟ್ ರಕ್ತದಲ್ಲಿನ ರಕ್ತ ಕಣಗಳನ್ನು ಪ್ರತ್ಯೇಕಿಸಿ ಅದರ ದ್ರವರೂಪವಾದ ಪ್ಲಾಸ್ಮಾ ಅಂಶವನ್ನು ಮಾತ್ರ ಬೇರೆಯಾಗಿ ತೆಗೆದುಕೊಂಡು ಅದರಲ್ಲಿ ಸ್ಟ್ರೆಪ್ಟೋಕಾಕಸ್ ಅನ್ನು ಸೇರಿಸಿದಾಗ ಆ ಬ್ಯಾಕ್ಟೀರಿಯಾಗಳು ಒಂದಕ್ಕೊಂದು ಬೆಸೆದುಕೊಂಡು ಒಗ್ಗೂಡಿ ಪ್ರಣಾಳದ ಕೆಳಭಾಗದಲ್ಲಿ ನೆಲೆಯಾಗುತ್ತಿದ್ದವು ಒಂದು ದಿನ ಹೀಗೆಯೇ ಪರೀಕ್ಷೆ ಮಾಡುವಾಗ ಆ ಬ್ಯಾಕ್ಟೀರಿಯಾಗಳು ಕೆಲವು ಪ್ರಣಾಳಗಳ ತಳದಲ್ಲಿ ಕಾಣಲಿಲ್ಲ ಕುತೂಹಲದಿಂದ ಮತ್ತೊಂದು ಪ್ರಣಾಳದಲ್ಲಿ ಸ್ವಲ್ಪ ಪ್ಲಾಸ್ಮಾ ದ್ರವವನ್ನು ತೆಗೆದುಕೊಂಡು ಅದಕ್ಕೆ ಸ್ಟ್ರೆಪ್ಟೋಕಾಕಸ್ ಅನ್ನು ಬೆರೆಸಿದರು ಸ್ವಲ್ಪ ಕಾಲದಲ್ಲೇ ಅದು ತಳ ಸೇರಿತು ಎರಡೂ ಬಗೆಯ ಪ್ರಣಾಳಗಳನ್ನು ಪ್ರತ್ಯೇಕಿಸಿ ಪರೀಕ್ಷಿಸಿದಾಗ ಒಂದು ಆಶ್ಚರ್ಯಕರ ಸಂಗತಿ ತಿಳಿಯಿತು ಯಾವ್ಯಾವ ಪ್ರಣಾಳಗಳಲ್ಲಿ ಸ್ಟ್ರೆಪ್ಟೋಕಾಕಸ್ ತಳ ಸೇರಿರಲಿಲ್ಲವೋ ಅವುಗಳಲ್ಲಿ ಇದ್ದದ್ದು ಪ್ಲಾಸ್ಮಾ ದ್ರವ ಅಲ್ಲ ಅದು ರಕ್ತಸಾರ ಸೀರಂ ಎಂದು ತಿಳಿದು ಬಂದಿತು ತಮ್ಮ ಸಂಶೋಧನೆಗೆ ಸಂಬಂಧ ಈ ಸಣ್ಣ ವಿಷಯವನ್ನು ಇತರರು ನಿರ್ಲಕ್ಷ್ಯ ಮಾಡುತ್ತಿದ್ದರೋ ಏನು ಆದರೆ ಡಾಕ್ಟರ್ ಟಿಲ್ಲೆಟ್ ಹೀಗೇಕೆ ಆಗುತ್ತಿದೆ ಎಂಬ ಪ್ರಶ್ನೆಯ ಹಿಂದೆ ಬಿದ್ದರು ಅವರಿಗೆ ದೊರೆತ ಉತ್ತರ ಅವರನ್ನೇ ಚಕಿತಗೊಳಿಸಿತು ಮೊದಲಿಗೆ ಪ್ಲಾಸ್ಮಾದಲ್ಲಿ ಇರುವ ಆದರೆ ರಕ್ತಸಾರದಲ್ಲಿ ಇಲ್ಲದ ಯಾವುದೋ ಅಂಶದಿಂದ ಸ್ಟ್ರೆಪ್ಟೋಕಾಕಸ್ಗಳ ಈ ವಿಭಿನ್ನ ವರ್ತನೆ ಕಾಣುತ್ತಿದೆ ಎಂದು ಅವರ ಊಹೆ ಆ ಅಂಶ ಯಾವುದು ಪ್ಲಾಸ್ಮಾದಲ್ಲಿ ರಕ್ತವನ್ನು ಹೆಪ್ಪುಗಟ್ಟಿಸಬಲ್ಲ ಅಂಶಗಳು ಇರುತ್ತವೆ ಆದರೆ ರಕ್ತಸಾರದಲ್ಲಿ ಅಂತಹ ಅಂಶಗಳು ಇರುವುದಿಲ್ಲ ಆದ್ದರಿಂದ ಸ್ಟ್ರೆಪ್ಟೋಕಾಕಸ್ಗಳು ರಕ್ತವನ್ನು ಹೆಪ್ಪುಗಟ್ಟಿಸಬಲ್ಲ ಅಂಶಗಳನ್ನು ಹೀರಿಕೊಂಡು ಒಂದಕ್ಕೊಂದು ಬೆಸೆದುಕೊಂಡು ತಳ ಸೇರಿವೆ ಎಂದು ಅವರ ಅಂದಾಜು ಆ ಅಂಶಗಳು ಇಲ್ಲದಿದ್ದರೆ ಸ್ಟ್ರೆಪ್ಟೋಕಾಕಸ್ಗಳು ಒಂದಕ್ಕೊಂದು ಬೆಸೆಯಲಾರವು ಎಂದು ಊಹಿಸಿದರು ಇದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಬೇಕಿತ್ತು ಅದಕ್ಕಾಗಿ ಒಂದು ಯೋಜನೆ ಮಾಡಿದರು ಕ್ಯಾಲ್ಶಿಯಂ ಇಲ್ಲದಿದ್ದಲ್ಲಿ ರಕ್ತ ಹೆಪ್ಪುಗಟ್ಟುವುದಿಲ್ಲ ಈ ಅಂಶವನ್ನು ಬಳಸಿಕೊಂಡು ಡಾಕ್ಟರ್ ಟಿಲ್ಲೆಟ್ ಒಂದು ಪ್ರಯೋಗವನ್ನು ರೂಪಿಸಿದರು ಮೊದಲು ಆಕ್ಸಿಲೆಟ್ ಎಂಬ ರಾಸಾಯನಿಕ ಸೇರಿಸುವ ಮೂಲಕ ಪ್ಲಾಸ್ಮಾದಲ್ಲಿನ ಕ್ಯಾಲ್ಶಿಯಂ ಅನ್ನು ನಿಷ್ಕ್ರಿಯಗೊಳಿಸಿದರು ನಂತರ ಆ ಕ್ಯಾಲ್ಶಿಯಂ ರಹಿತ ಪ್ಲಾಸ್ಮಾವನ್ನು ಕೆಲವು ಪ್ರಣಾಳಗಳಿಗೆ ಹಂಚಿದರು ಅದರಲ್ಲಿ ಕೆಲವಕ್ಕೆ ಬರೇ ಕ್ಯಾಲ್ಸಿಯಂ ಸೇರಿಸಿದರು ಉಳಿದವಕ್ಕೆ ಕ್ಯಾಲ್ಸಿಯಂ ಜೊತೆಯಲ್ಲಿ ಸ್ಟ್ರೆಪ್ಟೋಕಾಕಸ್ ಕೂಡ ಸೇರಿಸಿದರು ಸ್ಟ್ರೆಪ್ಟೋಕಾಕಸ್ಗಳು ರಕ್ತವನ್ನು ಹೆಪ್ಪುಗಟ್ಟಿಸಬಲ್ಲ ಅಂಶಗಳನ್ನು ಹೀರಿಕೊಳ್ಳುತ್ತದೆ ಎಂಬ ಅವರ ಅಂದಾಜು ಸರಿ ಇದ್ದರೆ ಬರೇ ಕ್ಯಾಲ್ಶಿಯಂ ಸೇರಿಸಿದ್ದ ಪ್ರಣಾಳಗಳಲ್ಲಿ ಪ್ಲಾಸ್ಮಾ ಹೆಪ್ಪುಗಟ್ಟಬೇಕಿತ್ತು ರಕ್ತವನ್ನು ಹೆಪ್ಪುಗಟ್ಟಿಸಬಲ್ಲ ಅಂಶಗಳನ್ನು ಹೀರಿಕೊಳ್ಳಬಲ್ಲ ಸ್ಟ್ರೆಪ್ಟೋಕಾಕಸ್ ಪ್ರಭಾವದಿಂದ ಕ್ಯಾಲ್ಶಿಯಂ ಜೊತೆಯಲ್ಲಿ ಸ್ಟ್ರೆಪ್ಟೋಕಾಕಸ್ ಸೇರಿಸಿದ್ದ ಪ್ರಣಾಳಗಳಲ್ಲಿ ಇದ್ದ ಪ್ಲಾಸ್ಮಾ ಹೆಪ್ಪಾಗಬಾರದು ಆದರೆ ಅವರ ಕಣ್ಣ ಮುಂದೆಯೇ ಎಲ್ಲಾ ಪ್ರಣಾಳಗಳಲ್ಲಿನ ಪ್ಲಾಸ್ಮಾ ಹೆಪ್ಪುಗಟ್ಟಿತು ಪ್ಲಾಸ್ಮಾ ಹೆಪ್ಪುಗಟ್ಟುವಿಕೆಯಲ್ಲಿ ಸ್ಟ್ರೆಪ್ಟೊಕಾಕಸ್ ಪ್ರಭಾವದ ಬಗ್ಗೆ ಅವರ ವಿಶ್ಲೇಷಣೆ ಸರಿಯಾಗಿಲ್ಲ ಎಂದು ತಿಳಿಯಿತು ಡಾ ಟಿಲ್ಲೆಟ್ ಅವರಿಗೆ ತೀವ್ರ ನಿರಾಸೆಯಾಯಿತು ಆ ಎಲ್ಲಾ ಪ್ರಣಾಳಗಳನ್ನು ಅಲ್ಲೇ ಬಿಟ್ಟು ಪ್ರಯೋಗಾಲಯದಿಂದ ಹೊರಟುಬಹುದರು ಕೆಲವು ಕಾಲ ಈ ವಿಷಯವಾಗಿ ಮತ್ತಷ್ಟು ಯೋಚಿಸಿದರು ಬೇರೆ ಯಾವ ಸೂಕ್ತ ವಿಶ್ಲೇಷಣೆಯೂ ಅವರಿಗೆ ಹೊಳೆಯಲಿಲ್ಲ ಆದರೆ ತಲೆಯಲ್ಲಿ ಇದೇ ಚಿಂತನೆ ಆವರಿಸಿತ್ತು ಪುನಃ ಪ್ರಯೋಗಾಲಯಕ್ಕೆ ಬಂದಾಗ ಆ ಪ್ರಣಾಳಗಳನ್ನು ಸ್ವಚ್ಛಗೊಳಿಸುವುದಕ್ಕೆ ಅನುವಾದರು ಅವನ್ನು ಖಾಲಿ ಮಾಡುವ ಮುನ್ನ ಅವರ ಕೈ ಸ್ವಲ್ಪ ತಡೆಯಿತು ಎಲ್ಲ ಪ್ರಣಾಳಗಳನ್ನೂ ಮತ್ತೊಮ್ಮೆ ನೋಡಿದರು ಅಚ್ಚರಿಯಿಂದ ಅವರ ಕಣ್ಣುಗಳೂ ಅರಳಿದವು ಕೇವಲ ಕ್ಯಾಲ್ಶಿಯಂ ಬೆರೆಸಿದ್ದ ಪ್ರಣಾಳಗಳಲ್ಲಿ ಹೆಪ್ಪುಗಟ್ಟಿದ್ದ ಪ್ಲಾಸ್ಮಾ ಹಾಗೆಯೇ ಇತ್ತು ಆದರೆ ಕ್ಯಾಲ್ಶಿಯಂ ಜೊತೆಯಲ್ಲಿ ಸ್ಟ್ರೆಪ್ಟೋಕಾಕಸ್ ಬೆರೆಸಿದ್ದ ಪ್ರಣಾಳಗಳಲ್ಲಿ ಈ ಮುನ್ನ ಹೆಪ್ಪಾಗಿದ್ದ ಪ್ಲಾಸ್ಮಾ ಈಗ ಆ ಹೆಪ್ಪಿನ ಯಾವುದೇ ಸೂಚನೆ ಇಲ್ಲದಂತೆ ಮತ್ತೆ ತಿಳಿಯಾಗಿತ್ತು ಅಂದರೆ ಸ್ಟ್ರೆಪ್ಟೋಕಾಕಸ್ ರಕ್ತವನ್ನು ಹೆಪ್ಪುಗಟ್ಟಿಸುವ ಅಂಶಗಳನ್ನು ಹೀರುಕೊಳ್ಳುವುದಿಲ್ಲ ಬದಲಿಗೆ ಈಗಾಗಲೇ ಹೆಪ್ಪುಗಟ್ಟಿರುವುದನ್ನು ಕರಗಿಸಬಲ್ಲ ಯಾವುದೇ ಅಂಶವನ್ನು ಬಿಡುಗಡೆ ಮಾಡುತ್ತವೆ ಹಾಗಾಗಿ ಹೆಪ್ಪಾಗಿದ್ದ ಪ್ಲಾಸ್ಮಾ ಮತ್ತೆ ತಿಳಿಯಾಗಿದೆ ಹೀಗೆ ರಕ್ತದಲ್ಲಿನ ಹೆಪ್ಪನ್ನು ಕರಗಿಸಬಲ್ಲ ಈ ಅಂಶ ಯಾವುದು ಇದು ಡಾಕ್ಟರ್ ಟಿಲ್ಲೆಟ್ ಅವರ ಮುಂದಿನ ಜಿಜ್ಞಾಸೆ ಇದರ ಪರೀಕ್ಷೆಗೆ ತಮ್ಮ ಸಹೋದ್ಯೋಗಿ ಡಾಕ್ಟರ್ ಗಾರ್ನರ್ ಅವರ ಜೊತೆಯಲ್ಲಿ ವಿವರವಾಗಿ ಅಧ್ಯಯನ ಮಾಡಿ ಈ ವಿಷಯವಾಗಿ ಒಂದು ಪ್ರಬಂಧವನ್ನು ವೈದ್ಯಕೀಯ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಯಾವ್ಯಾವ ಪ್ರಭೇದದ ಸ್ಟ್ರೆಪ್ಟೊಕಾಕಸ್ ಈ ರೀತಿಯ ಪರಿಣಾಮ ಬೀರುತ್ತದೆ ಯಾವ ಪ್ರಾಣಿಗಳ ರಕ್ತ ಇದೇ ರೀತಿ ವರ್ತಿಸುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸಿದರು ಹೆಪ್ಪುಗಟ್ಟಿದ್ದ ರಕ್ತವನ್ನು ಮತ್ತೆ ತಿಳಿಯಾಗಿಸುವ ಈ ಅಂಶವನ್ನು ಫೈಬ್ರಿನೋಲೈಸಿನ್ ಎಂದು ಕರೆದರು ಇದು ಒಂದು ವಿಧದ ಪ್ರೋಟೀನ್ ಆದರೆ ಇದು ಮನುಷ್ಯರಲ್ಲಿ ಮಾತ್ರ ಏಕೆ ಕೆಲಸ ಮಾಡುತ್ತದೆ ಕೆಲವು ಪ್ರಾಣಿಗಳಲ್ಲಿ ಏಕೆ ಕೆಲಸ ಮಾಡುವುದಿಲ್ಲ ಎಂಬ ಪ್ರಶ್ನೆಗಳಿಗೆ ಉತ್ತರ ದೊರೆತಿರಲಿಲ್ಲ ರಲ್ಲಿ ಡಾಕ್ಟರ್ ಟಿಲ್ಲೆಟ್ ಅವರ ಮತ್ತೊಬ್ಬ ಸಹೋದ್ಯೋಗಿ ಡಾಕ್ಟರ್ ಜೇಕಬ್ ವಿಲ್ಸ್ಟೋನ್ ಅವರು ಶರೀರದಲ್ಲಿ ಫೈಬ್ರಿನೋಲೈಸನ್ ಕೆಲಸ ಮಾಡಬೇಕೆಂದರೆ ಪ್ಲಾಸ್ಮಿನೋಜೆನ್ ಎಂಬ ಮತ್ತೊಂದು ಪ್ರೋಟೀನ್ ಇರಬೇಕು ಯಾವ ಪ್ರಾಣಿಗಳಲ್ಲಿ ಈ ಪ್ರೋಟೀನ್ ಇರುವುದಿಲ್ಲವೋ ಅವರಲ್ಲಿ ಫೈಬ್ರಿನೋಲೈಸಿನ್ ಕೆಲಸ ಮಾಡುವುದಿಲ್ಲ ಎಂದು ತಿಳಿಸಿದರು ಸಾವಿರದ ಒಂಬೈನೂರಲ್ಲಿ ಈ ಇಡೀ ಪ್ರಕ್ರಿಯೆಯ ಎಲ್ಲ ಹಂತಗಳನ್ನು ಪತ್ತೆ ಮಾಡಿದ ಡಾಕ್ಟರ್ ರಾಯಲ್ ಕ್ರಿಸ್ಟನ್ಸನ್ ಮತ್ತು ಡಾಕ್ಟರ್ ಮೆಲ್ವಿನ್ ಕ್ಯಾಪ್ಲಾನ್ ಅವರು ಫೈಬ್ರಿನೋಲೈಸಿನ್ ಕೆಲಸ ಮಾಡುವ ವಿಧಾನವನ್ನು ತಿಳಿಸಿಕೊಟ್ಟರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಡಾಕ್ಟರ್ ಕ್ರಿಸ್ಟನ್ಸನ್ ಮತ್ತು ಡಾಕ್ಟರ್ ಮ್ಯಾಕ್ಲಿಯಾಡ್ ಅದಕ್ಕೆ ಸ್ಟ್ರೆಪ್ಟೋಕೈನೇಸ್ ಎಂದು ಅಧಿಕೃತ ನಾಮಕರಣ ಮಾಡಿದರು ಮುಂದಿನ ಹೆಜ್ಜೆ ಸ್ಟ್ರೆಪ್ಟೋಕೈನೇಸ್ ಅನ್ನು ಯಾವ ರೀತಿ ಚಿಕಿತ್ಸೆಯಲ್ಲಿ ಬಳಸಬಹುದು ಎಂಬ ಜಿಜ್ಞಾಸೆ ಶ್ವಾಸಕೋಶಗಳ ಹೊರಪದರದಲ್ಲಿ ರಕ್ತಸ್ರಾವವಾಗಿ ಆ ರಕ್ತ ಹೆಪ್ಪುಗಟ್ಟಿ ತೊಂದರೆ ನೀಡುತ್ತಿದ್ದರೆ ಅದನ್ನು ಕರಗಿಸಲು ಸ್ಟ್ರೆಪ್ಟೋಕೈನೇಸ್ ಅನ್ನು ಬಳಸುವ ನಿರ್ಧಾರ ಫಲ ನೀಡಿತು ಆದರೆ ಶುದ್ಧ ರೂಪದ ಸ್ಟ್ರೆಪ್ಟೊಕೈನಿಸ್ ದೊರಕುವುದು ಸುಲಭದ ವಿಷಯವಾಗಿರಲಿಲ್ಲ ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಪ್ರತ್ಯೇಕಗೊಳಿಸಿ ಸಂಗ್ರಹಿಸಿ ಶುದ್ಧಗೊಳಿಸಿ ಸಂಸ್ಕರಿತ ರೂಪದಲ್ಲಿ ರವಾನಿಸಿ ಚಿಕಿತ್ಸೆಗೆ ಬಳಸುವ ಪ್ರಯತ್ನಕ್ಕೆ ಬಹಳ ಶ್ರಮ ಹಿಡಿಯುತ್ತಿತ್ತು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಸಹಕಾರದೊಡನೆ ಡಾ ಕ್ರಿಸ್ಟೆನ್ಸನ್ ಅವರು ಅರೆಶುದ್ದೊಳಿಸಿದ ಸ್ಟ್ರೆಪ್ಟೋಕೈನೇಸ್ ಅನ್ನು ಡಾಕ್ಟರ್ ಟಿಲ್ಲೆಟ್ ಅವರ ತಂಡಕ್ಕೆ ನೀಡಿದರು ಹೆಚ್ಚು ರೋಗಿಗಳಿಗೆ ಅನ್ನು ನೀಡಿದಂತೆಲ್ಲ ಅದರ ಅಡ್ಡ ಪರಿಣಾಮಗಳು ತಿಳಿದವು ಜೊತೆಗೆ ಒಮ್ಮೆ ಅನ್ನು ಚಿಕಿತ್ಸೆಯಲ್ಲಿ ಬಳಸಿದರೆ ಅದರ ಮರುಬಳಕೆ ಅಪಾಯಕಾರಿ ಆಗಬಹುದು ಎಂದು ಕೂಡ ತಿಳಿಯಿತು ಆದರೆ ಡಾಕ್ಟರ್ ಟಿಲ್ಲೆಟ್ ಅವರ ಗುರಿ ಸ್ಟ್ರೆಪ್ಟೋಕೈನೇಸ್ ಅನ್ನು ಹೃದಯಾಘಾತದ ಚಿಕಿತ್ಸೆಯಲ್ಲಿ ಬಳಸುವುದಾಗಿತ್ತು ಮೊಲಗಳ ಮೇಲೆ ನಡೆಸಿದ ಪ್ರಯೋಗಗಳಿಂದ ರಕ್ತನಾಳಗಳ ಒಳಗೆ ರಕ್ತ ಹೆಪ್ಪುಗಟ್ಟಿದಾಗ ಸ್ಟ್ರೆಪ್ಟೋಕೈನೇಸ್ ಅನ್ನು ಬಳಸಿ ಅದನ್ನು ಕರಗಿಸಬಹುದು ಎಂದು ಡಾಕ್ಟರ್ ಟಿಲ್ಲೆಟ್ ಮತ್ತು ಡಾ ಜಾನ್ಸನ್ ಒಂಬೈನೂರ ಐವತ್ತೆರಡರಲ್ಲಿ ತೋರಿದರು ಶುದ್ಧ ರೂಪದ ಸ್ಟ್ರೆಪ್ಟೋಕೈನೇಸ್ ಅನ್ನು ಲೆಡರ್ಲಿ ಪ್ರಯೋಗಾಲಯ ತಯಾರಿಸಿತು ಹೃದಯಾಘಾತದ ರೋಗಿಗಳಲ್ಲಿ ಅದನ್ನು ಬಳಸಿ ಡಾ ಸೋಲ್ ಶೆರ್ರಿ ಅವರ ತಂಡ ಉತ್ತಮ ಫಲಿತಾಂಶಗಳನ್ನು ಪಡೆಯಿತು ಮೊದಲ ಬಾರಿಗೆ ಹೃದಯಾಘಾತಕ್ಕೆ ಪಕ್ಕಾ ಚಿಕಿತ್ಸೆ ಲಭ್ಯವಾಗಿತ್ತು ಮುಂದಿನ ಹಲವಾರು ವರ್ಷಗಳ ಕಾಲ ಸ್ಟ್ರೆಪ್ಟೊಕೈನಿಸ್ಗೆ ಸಂಬಂಧಿಸಿದಂತೆ ಹಲವಾರು ಅಧ್ಯಯನಗಳು ನಡೆದವು ಹೃದಯಾಘಾತ ಚಿಕಿತ್ಸೆಯಲ್ಲಿ ಅದರ ಪಾತ್ರ ನಿರ್ವಿವಾದವಾಗಿ ರುಜುವಾಯಿತು ಸ್ಟ್ರೆಪ್ಟೋಕೈನೇಸ್ನ ಮತ್ತಷ್ಟು ಶುದ್ಧ ರೂಪಗಳು ತಯಾರಾದವು ಇದರ ಜೊತೆಯಲ್ಲಿ ಧಮನಿಗಳ ಮೂಲಕ ನಳಿಕೆ ತೋರಿಸಿ ಅದನ್ನು ಹೃದಯಕ್ಕೆ ತಂದು ಸೀದಾ ಕರೋನರಿ ರಕ್ತನಾಳಗಳನ್ನು ಪರೀಕ್ಷಿಸುವ ಚಿಕಿತ್ಸಾ ವಿಧಾನಗಳು ಬೆಳವಣಿಗೆಯಾದವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹೀಗೆ ಸೀದಾ ಕರೋನರಿ ರಕ್ತನಾಳಗಳ ಒಳಗೆ ಸ್ಟ್ರೆಪ್ಟೋಕೈನೇಸ್ ನೀಡುವ ಪ್ರಯೋಗ ನಡೆದು ಸಫಲವಾಯಿತು ಇದರ ಬಗ್ಗೆ ಕೂಡ ಹಲವಾರು ಅಧ್ಯಯನಗಳು ನಡೆದವು ಸ್ಟ್ರೆಪ್ಟೋಕೈನೇಸ್ ಚಿಕಿತ್ಸೆಯ ಬಗ್ಗೆ ಮಾರ್ಗಸೂಚಿಗಳು ಪ್ರಕಟವಾದವು ಹೃದಯಾಘಾತದ ಚಿಕಿತ್ಸೆಯಲ್ಲಿ ಸ್ಟ್ರೆಪ್ಟೋಕೈನೇಸ್ ಮುಂಚೂಣಿಯ ಔಷಧವಾಯಿತು ಸಂಶೋಧನೆಗಳು ಮುಂದುವರೆದಂತೆ ಇದೇ ರೀತಿ ಕೆಲಸ ಮಾಡುವ ಮತ್ತಷ್ಟು ಉತ್ತಮ ಔಷಧಗಳು ತಯಾರಾದವು ಕೆಲವು ಬಡದೇಶಗಳನ್ನು ಹೊರತುಪಡಿಸಿ ಹೃದಯಾಘಾತದ ಚಿಕಿತ್ಸೆಯಲ್ಲಿ ಸ್ಟ್ರೆಪ್ಟೋಕೈನೇಸ್ ಹಿನ್ನೆಲೆಗೆ ಸರಿಯಿತು ಹೃದಯಾಘಾತದ ಬಗ್ಗೆ ಇಂದು ಸಾವಿರಾರು ಅಧ್ಯಯನಗಳಿವೆ ಕರೋನರಿ ರಕ್ತನಾಳಗಳ ನಳಿಕೆ ಚಿಕಿತ್ಸೆ ಇಂದು ಹಲವಾರು ಮಜಲುಗಳನ್ನು ಮುಟ್ಟಿದೆ ಆದರೆ ಇದಕ್ಕೆಲ್ಲ ಆಧಾರವಾದದ್ದು ಸ್ಟ್ರೆಪ್ಟೋಕೈನೇಸ್ನ ಆಕಸ್ಮಿಕ ಅನ್ವೇಷಣೆ ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು ರಚನೆ ಕಿರಣ್ ಸೂರ್ಯ ಜಾಣ ಧ್ವನಿ ಅಶ್ವಿನಿ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ